ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ದರೂ ಸರಿಯಾಗಿ ಕಾಣಿಸುತ್ತದೆ. ಅದೇ ಸಂಬಂಧ ಹಲಸೂದಾಗ ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗಿ ಇದ್ದರೂ ಕೂಡ ತಪ್ಪಾಗಿ ಕಾಣಿಸುತ್ತದೆ. ಒಂದು ಒಳ್ಳೆಯ ಸಂಸಾರ ಜೀವನ ನಡೀಬೇಕಾದರೆ ಬೇಕಾಗುವುದು ನಂಬಿಕೆ. ಯಾರ ಪ್ರಮೇಯ ಇಲ್ಲದೆ ತಮ್ಮ ಜೀವನವನ್ನು ಸಾಗಿಸಬೇಕು ಎಂದು ಸಪ್ತಪದಿ ತುಳಿದು ಆರಂಭವಾಗುವ ಸುಂದರ ಸಂಸಾರ ಅತಿ ಬೇಗನೆ ಒಡೆದು ಹೋಗಲು ಮುಖ್ಯವಾದ ಕಾರಣ ಅಕ್ರಮ ಸಂಬಂಧ. ಹೆಂಡತಿಯಾಗಿ ಬಂದ ಹೆಣ್ಣು ಗಂಡನೊಂದಿಗಿನ ಸಂಬಂಧ ಹಾಳಾಗ್ತಿದೆ ಅಂದಾಗ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ತುಂಬ ಕಷ್ಟಪಡ್ತಾಳೆ. ಆದರೆ ಯಾವಾಗ ಆ ತಾಳ್ಮೆ ದುರುಪಯೋಗ ಆಗುತ್ತೋ ಆಗ ಅಲ್ಲಿಂದ ದೂರ ಸರಿತಾಳೆ. ಮತ್ತೆಂದಿಗೂ ಆಕೆ ತಿರುಗಿ ನೋಡಲ್ಲ. ಏಕೆಂದರೆ ಹೆಣ್ಣಿಗೆ ಪ್ರೀತಿಸೋದು ಗೊತ್ತು, ಮತ್ತೆ ಆ ಪ್ರೀತಿಗೆ ಗೌರವ ಸಿಗದಿದ್ದಾಗ ಎಲ್ಲ ಬಿಟ್ಟು ಸ್ವಾಭಿಮಾನದಿಂದ ಬದುಕೋದು ಗೊತ್ತು. ಹಾಗೆ ಏನೇ ಕಷ್ಟ ಬಂದರೂ ತನ್ನ ಹೆಂಡತಿಯನ್ನು ರಾಣಿಯಂತೆ ಕಾಣಬೇಕೆಂದು ಕಷ್ಟಕಾಲದಲ್ಲೂ ಎಲ್ಲವೂ ತನ್ನ ಹೆಗಲಿಗೆ ಹಾಕಿಕೊಂಡು ಸಮಾಜದಲ್ಲಿ ಸ್ವಾಭಿಮಾನ ಜೀವನ ನಡೆಸಬೇಕೆಂದುಕೊಳ್ಳುತ್ತಾನೆ ಗಡ್ಡ. ಆದರೆ ಕಟ್ಟಿಕೊಂಡ ಹೆಂಡತಿ ಸರಿಯಾದ ದಾರಿಯಲ್ಲಿ ನಡೆಯುತ್ತಿಲ್ಲವೆಂದು ಗೊತ್ತಾದರೆ ಎಲ್ಲವನ್ನು ತ್ಯಜಿಸಿ ಅಸಹಾಯಕನಾಗಿ ಬಿಡುತ್ತಾನೆ. ಅದಕ್ಕಾಗಿ ಯಾವ ದಂಪತಿಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈಜೋಡಿಸುವ ಸ್ನೇಹ ಇರುತ್ತೋ ಆವಾಗ ಅವರ ಜೀವನ ಸುಖಮಯವಾಗಿರುತ್ತದೆ. ಇರುವುದರಲ್ಲಿಯೇ ನಾವು ಚೆನ್ನಾಗಿ ಇದ್ದೇವೆ, ಹಾಗೆ ಚೆನ್ನಾಗಿ ಇರುತ್ತೇವೆ ಎಂಬ ಭಾವ ಹೆಂಡತಿಯಲ್ಲಿರಬೇಕು. ನನ್ನ ಹೆಂಡತಿ ಮಕ್ಕಳಿಗಾಗಿ ಇನ್ನೂ ತುಂಬ ದುಡಿಯಬೇಕು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಭಾವ ಗಂಡನಲ್ಲಿರಬೇಕು. ಸ್ನೇಹಿತರೆ, ಬಹಳಷ್ಟು ಜನ ನಮ್ಮ ಚಾನಲ್ ವೀಕ್ಷಿಸುತ್ತೀರಾ, ಆದರೆ ಬೆರಳೆಣಿಕೆಯಷ್ಟು ಮಾತ್ರವೇ